ಗುಡಬಾಗಲು ತಾಲೂಕಿನ ಯುವ ಮುಖಂಡರು ಸಮೃದ್ಧಿ ಮುಂಜಾನೆ ಅವರು ಬಂದರು. ಅವರು ಕೂಡ ಎಲ್ಲ ಜಿಲ್ಲೆಗಳ ಪರವಾಗಿ ಸ್ವಾಗತ ಕೋರ್ತಿದ್ದೀನಿ. ಅಭಿನಂದಿಸಿದ ಮುಷ್ಕರ ಕಾಯಂಬಾಗಿ ನಮಗೆ ಬೆಲ್ಲ ಬೇಕು ಅನ್ನೋ ಒಂದು ವಿಷಯ ಇವೆಲ್ಲ ಸೇರಿದ್ದೀನಿ. ಬೆಳಗ್ಗೆ ಕುಮಾರಣ್ಣವರನ್ನ ಮಾತು ಕೇಳಿದ್ವಿ. ನಾವೆಲ್ಲೂ ವೇದಿಕೆಗೆ ಹೋಗೋಕ್ಕಿಂತ ಮುಂಚೆ ಹೈಕಮಾಂಡ್ ಅಪ್ಲೈ ತಗೋಬೇಕು. ಬಹುಶಃ ಇವತ್ತು 3 ಅಥವಾ 4 ಗಂಟೆಗೆ ಮಹಾನಗರ ಪಾಲಿಕೆಗೆ ಮಾನ್ಯ ಕುಮಾರಸ್ವಾಮಿ ಅವರು ನಿಮ್ಮ ಬೆಂಬಲ ಕೇಳಲಿಕ್ಕೆ ಅವರು ಕೂಡ ಹೊರಡ್ತಾ ಇದ್ದಾರೆ. ಅದೇ ಪರವಾಗಿ ಇವತ್ತು ಜಿಲ್ಲಾಧ್ಯಕ್ಷರು ಕರ್ಕೊಂಡು ಮತ್ತು ಅವನ್ನೆಲ್ಲ ಮುಖಂಡ ಕರ್ಕೊಂಡು ನಿಮಗೆ ಒಂದು ಬೆಂಬಲ ಕೊಡುವ ವಿಚಾರದಲ್ಲಿ ಭಗವಂತ ಒಂದೊಂದು ನಿಮಗೆ ಸತ್ಯ ಹೇಳ್ತೀನಿ. ನಾವ್ಯಾರು ನಿಮಗೆ ದುಡ್ಡು ಕೊಡುವಂತ ಶಕ್ತಿ ಭಗವಂತ ಕೊಟ್ಟಿಲ್ಲ, ಇಲ್ಲೋ ಸತ್ಯನ ಹೇಳ್ಬೇಕು. ಸಾಕಷ್ಟು ಜನ ರಾಜಕಾರಣ ಏನಂತ ಮಾಡ್ತಾ ಅಂತಂದ್ರೆ ಈ ಬೆಂಬಲಕ್ಕೆ ಹೋಗದೆ ನೆಕ್ಸ್ಟ್ ಯಾರು ನಮ್ಗೆ ಊಟ ಹಾಕೋದು ಅಂತ ಮಾಡ್ತಾರೆ. ನಿಮಗೆ ಇವತ್ತು ನಿಜವಾದ ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಸಂಘ ಆಗಿರ್ಲಿ ಯಾವುದೇ ಪಕ್ಷ ಆಗಿರ್ಲಿ ಇವತ್ತು ನನ್ನ ಪ್ರಕಾರವಾಗಿ ನಿಮಗೆ ಯಾರು ಬೆಂಬಲ ಬೇಕಾಗಿಲ್ಲ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ಹೇಳ್ತಕ್ಕಂಥ ಮಾತನ್ನ ಕೇಳ್ತಾ ಇದ್ದೆ. ಕರೆಕ್ಟ್ ಆಗಿ 8 ದಿವಸಗಳ ಕಾಲ ನಿಮ್ಮ ಮನಸ್ಸನ್ನು ಬೀಳಿಕೊಂಡು ಕರೆಕ್ಟ್ ಆಗಿ ಕೂತರೆ ಇಡೀ ರಾಜ್ಯ ಒಂದು ಶವ ಮಾತ್ರ ಆಗ್ತದೆ. ಒಂದು ಶವಕ್ಕಿಂತ ಹೆಚ್ಚಾಗಿ ಸ್ಮೆಲ್ ಕೂಡ ಮಟ್ಟಕ್ಕೆ ಹೋಗುತ್ತೆ. ನಮ್ಮ ಇವರು ಯಾರು ಹೇಳ್ತಾ ಇದ್ರು, ನಮ್ಮ ನಗರ ಸದಸ್ಯ ಹೇಳ್ತಾ ಇದ್ರು, ಇವತ್ತು ಯಾರು ಯಾರಿಗೆ ಬೆಂಬಲ ಬೇಕಾಗಿಲ್ಲ. ಕನಿಷ್ಠ ನೀವು ಮನ್ಸು ಮಾಡಿ, ನಿಮ್ಗೆ ಕಷ್ಟ ಆಗ್ಬೋದು ಬಟ್ ಆದ್ರೂ 8 ದಿವಸ ಕಾಲ ನೀವು ಮನ್ಸು ಮಾಡಿ ಕರೆಕ್ಟ್ ಆಗಿ ಕೂತ್ರೆ ಆ ಸಿಎಂ ಅಲ್ಲ ಪ್ರಧಾನಮಂತ್ರಿ ಮೋದಿ ಕೂಡ ನಿಮ್ಮದು ಬಿಡುವ ಚಾನ್ಸ್ ಇದೆ. ನಿಮಿತ್ತ ನಿಮ್ಗೆ ಯಾರು ತಲೆ ಕೆಡಿಸ್ಕೊಂಡ್ರೆ ನಿಮ್ಮ ಒಂದು ನಿರ್ದಿಷ್ಟವಾದ ಹೋರಾಟವನ್ನ ಎಂಟಿ ಮಕ್ಕಳೆಲ್ಲ ಬಿಟ್ಟು ಏನ್ ಕೂತಿದ್ರು 8 ದಿವಸ ಏನು ಕಷ್ಟ ಆಗೋದಲ್ಲ. ನಿಮ್ಮ ಬೆಳಗ್ಗೆ ಈರಾಗ ತನಕ ದಯವಿಟ್ಟು ಕೂಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ನಾವು 1 ದಿವಸ ಬರ್ಬೋದು, 2 ದಿವಸ ಬರ್ಬೋದು, 3 ದಿವಸ ಬರ್ಬೋದು, ಕಡಕಾತ್ವ ನಾವು ನಿಮ್ ಜೊತೆ ಬರಕಾಗ ನನ್ ಸತ್ಯ ಮಾತಾಡ್ತಾ ಇದ್ದೀನಿ. ಕಸಾಲ ಆಲ್ರೆಡಿ ತುಂಬಾ ಹೋಗಿದೆ ಅಂತ ಇನ್ನು 2 ದಿವಸ ಸುಮ್ಮನೆ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ. ಅದ್ ನಿಮ್ಮ ಹತ್ರ ಯಾರು ಬರ್ಬೇಕು ಅವ್ರು ಬರ್ತಾರೆ, ನಿಮ್ಗೆ ಬೆಳಗ್ಗೆ ಈಡೇರಿಸ್ತಾರೆ. ದಯವಿಟ್ಟು ನಿಮ್ಮಲ್ಲೇ ಗೊಂದಲ ಬೇಡ, ನಿಮ್ಮಲ್ಲೇ ರಾಜಕೀಯ ಬೇಡ. ಯಾವ ಪಕ್ಷನ ಆಗಿರ್ಬೋದು, ಇಲ್ಲ ಬಿಜೆಪಿ ಆಗಿರ್ಬೋದು, ಇಲ್ಲ ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಇಲ್ಲಿ ಪಕ್ಷ ಭೇದ ಭಾವ ಮಾಡ್ತಾ ನಾವೆಲ್ಲ ಒಂದೇ, ನೀವೆಲ್ಲ ಪೌರ ಕಾರ್ಮಿಕರು ಒಂದೇ ಅಂತ ಕೂತ್ಕೊಳ್ಳಿ. ನಾಳೆ 8 ದಿವಸ ನಿಮ್ ಕಷ್ಟ ಈಡೇರುತ್ತೆ. ಸೊ ಒಂದಂತ ಹೇಳ್ತೀನಿ, ಸದ್ಯಕ್ಕೆ ಬಿಜೆಪಿ ಸರ್ಕಾರ ನಮ್ಮಂತ ಕೂಗಲ ಕೂಗಕ್ಕೆ ರೆಡಿ ಇಲ್ಲ ಅವರು. ಯಾಕೆಂತಂದ್ರೆ ಆಲ್ರೆಡಿ ಡಿಸೆಂಬರ್ ಎಲೆಕ್ಷನ್ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಂತವ್ರೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡಿಲ್ಲ, ಅದಕ್ಕೆ ತಯಾರು ಮಾಡ್ಕೊಳ್ಳಿ ಕರೀತಾ ಇದ್ದಾರೆ. ಇವತ್ತು ಆಲ್ರೆಡಿ ಡೆಲ್ಲಿದಲ್ಲಿ ಮೀಟಿಂಗ್ ನಡೀತಾ ಇದೆ. ಎಂಎಲ್ಎ ಎಲೆಕ್ಷನ್ ಡಿಸೆಂಬರ್ ಮಾಡ್ಲಿಕ್ಕೆ ಏನ್ ತಯಾರಾಗಬೇಕು ಅದು ತಯಾರು ಮಾಡ್ಕೊಳ್ಳಿ ರೆಡಿ ಆಗ್ತಾ ಇದ್ದಾರೆ. ನಮ್ಮಂತ ಬರೋದು ಕೂಗ್ಲಿಕ್ಕೆ ಅವ್ರು ರೆಡಿ ಇಲ್ಲ. ಯಾಕಂದ್ರೆ ಇಂಥ ಮುಖ್ಯಮಂತ್ರಿಗಳು, ಇಂಥ ಚಂದಾನ ಮುಖ್ಯಮಂತ್ರಿಗಳು ಲಾಸ್ಟ್ ಗೋರಿಬಿದ್ನವರನ್ನ ಅಥವಾ ಗೋರಿಬಿದ್ನಲ್ಲಿ ಬಸ್ ಆಕ್ಸಿಡೆಂಟ್ ಆಗಿ ಸತ್ತೋದಾಗ ಒಂದು ಕುಮಾರಸ್ವಾಮಿ ಅವ್ರ ಮನೆ ನೋಡಕ್ ಹೋಗಿದ್ದಾರೆ. ಅದೇ ಮುಖ್ಯಮಂತ್ರಿ ಬಂದು ಆ ಸಿಡಿ ಇವ್ರದ್ದು ಯಾರು ತ್ರಿಪಲ್ ಆರು ಆಡೋ ರಿಲೀಸ್ ಮಾಡ್ತಾವ್ರೆ. ಯಾಕಂದ್ರೆ ಇವ್ರದ್ದು ಶೋಭ್ ಸರ್ಕಾರ. ಇವತ್ತು ಏನಂತಂದ್ರೆ ಇವತ್ತು ಯಾವ ಜಾತಿಗಳು ಬದುಕಕ್ಕೆ ಇವ್ರು ಬಿಡ್ತಾ ಇಲ್ಲ. ಅವರ ಅಜೆಂಡ ಏನು, ಹಿಂದೂಗಳ ಮುಸ್ಲಿಂನ ಎತ್ಕೊಡ್ಬೇಕು, ಇವ್ರು ಓಟ್ ಹಾಕ್ಸ್ಕೊಬೇಕು. ಇವ್ರ ಮೇಲೆ ಹಿಂದೂಗಳ ಮುಸ್ಲಿಂನ ತಮಿಳು ಕಟ್ಬೇಕು, ಇವರು ಓಟ್ ಹಾಕ್ಸ್ಕೊಬೇಕು. ಇವತ್ತು ಜೆಡಿಎಸ್ ಹಿಂದುತ್ವ ಅಲ್ವಾ, ಈಗ ಕಾಂಗ್ರೆಸ್ ಹಿಂದುತ್ವ ಅಲ್ವಾ, ಪಕ್ಕದ ರಾಜ್ಯಗಳು ಹಿಂದೂ ಅಲ್ವಾ. ಇವರ ಅಜೆಂಡ ಏನು, ಹಿಂದುತ್ವನ ಬೇರ್ಪಡಿಸ್ಬೇಕು, ಅಣತಮ್ಮಂದಿರ್ತಕ್ಕಂಥ ಬಾಳ್ತಕ್ಕಂಥ ನಮ್ಮಿಬ್ಬರು ಬೆಂಕಿ ಇರಬೇಕು, ಇವ್ರು ಓಟ್ ಬ್ಯಾಕಿಂಗ್ ಮಾಡ್ಕೊಬೇಕು. ಇವ್ರ ಅಜೆಂಡ ಇಷ್ಟು. ಇವಂತ ನಮ್ಮಂತ ಕಟ್ಟಕಡೆಯವ್ರನ್ನ, ಇವತ್ತ ಪೌರ ಕಾರ್ಮಿಕರನ್ನ, ನಮ್ಮಂತ ಗೋಲ್ಡ್ ನೋಡಕ್ಕೆ ಅವರು ರೆಡಿಯಾಗಿಲ್ಲ. ದಯವಿಟ್ಟು ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದೆ, ನಿಮ್ಮ ಹೋರಾಟ ನಿಮ್ಮ ಕೈಯಲ್ಲಿದೆ. ಇದೇ ತರ ಹೋರಾಟ ಮುಂದುವರಿಸಿ ಅದು ಯಾರು ಬರ್ಬೇಕು ನಿಮ್ಮ ಹತ್ರ ಬರ್ತಾರೆ, ನಿಮ್ದು ಸಾಲ ಆಗುತ್ತೆ ಅಂತ ಹೇಳ್ತೀವಿ. ದಯವಿಟ್ಟು ನಮ್ಮ ಗೋವಿಂದ ರಾಜಣ್ಣ ಅವರನ್ನ ಮಾತಾಡ್ಕೊಂಡ್ವಿ. ಇವ್ರಿಗೆ ನಿಮ್ಗೆ ಏನಾದ್ರೂ ಆರ್ಥಿಕ ಸಹಾಯ ಬೇಕು ಅಂದ್ರೆ ದಯವಿಟ್ಟು ಇವತ್ತೇ ತಿಳಿಸಿದ್ದೇನೆ. ನಮ್ಮ ಪೌರ ಕಾರ್ಮಿಕ ಹತ್ರ ಮಾತಾಡಿದೆ ನಾನು, ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಂದ್ರೆ ಏನಪ್ಪ ನಾವು ಮಾಡ್ಕೊಡ್ತೀವಿ ಅಂತ. ಬಟ್ ಮುಂದೆ ನೋಡ್ಕೊಂಡು ರಾತ್ರಿ ಫೋನ್ ಮಾಡೋದು ಏಕೆ ಆಗ್ಲಿಲ್ಲ. ದಯವಿಟ್ಟು ನಾವು ಯಾವ್ದಕ್ಕೋ ಇಲ್ಲ ಎಲೆಕ್ಷನ್ಗೋಸ್ಕರನೋ ಇಲ್ಲ ಓಟ್ಗೋಸ್ಕರ ಶೋ ಕೊಡ್ಲಿಕ್ಕೆ ಬಂದಿಲ್ಲ. ನಾವು ಜೆಡಿಎಸ್ ಪಕ್ಷ ನಿಮ್ ಜೊತೆ ಸುದೀರ್ಘವಾಗಿ ಇರ್ತೀವಿ ಅಂತ ಹೇಳಿಕ್ ಬಂದಿರ್ವಿ. ಇವತ್ತು ಇರ್ತೀವಿ, ನಾನು ಇರ್ತೀವಿ, ಕೊನೆ ತನಕ ಇರ್ತೀವಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಾರೆ. ನಮ್ಮನ್ನು ಬಂದಿರ್ತಾರೆ. ನಾನು ಮಾತು ಮುಗಿಸಿದ್ರು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.